ಒಟ್ಟು ಈ ವರ್ಷ ಈ ಸಾಲಿನಲ್ಲಿ 5,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇಮಕಾತಿಗಾಗಿ ಅರ್ಜಿಯನ್ನು ಕರೆದಿದ್ದೇವೆ ಸರ್ಕಾರದ ಕಡೆಯಿಂದ, ಗೃಹ ಇಲಾಖೆಯ ಕಡೆಯಿಂದ. ಹಾಗಾಗಿ ಅದನ್ನು 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ಹೇಳುವಂಥ ತುಂಬ ಒತ್ತಡ ಇತ್ತು. ಇಡೀ ರಾಜ್ಯದಾದ್ಯಂತ ಒತ್ತಡ, ನಮ್ಮ ಅನೇಕ ಶಾಸಕರುಗಳು ಮಂತ್ರಿಗಳು ಎಲ್ಲರೂ ಕೂಡ ಒತ್ತಡ ಹಾಕ್ತಾಯಿದ್ರು, 2 ವರ್ಷ ರಿಲ್ಯಾಕ್ಸೇಷನ್ ಕೊಡಿ, ಬೇರೆ ಬೇರೆ ರಾಜ್ಯಗಳಲ್ಲೂ ಸ್ವಲ್ಪ ಇದೇ ರೀತಿ ಅಂತೇಳಿ ಹೇಳಿ ಹೇಳಿದ್ದೆವು. ಹಾಗಾಗಿ ಇವತ್ತು ಇದಕ್ಕೆ ಒಂದು ಗೌರ್ಮೆಂಟ್ ಆರ್ಡರ್ ಹೊರಬಿದ್ದಿದೆ, 2 ವರ್ಷ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದೇವೆ. ಮುಂಚೆ ಎಸ್ ಸಿ ಎಸ್ ಟಿ 27 ಇತ್ತು, ಅದು 29 ಆಗುತ್ತೆ ವರ್ಷ. ಅದರ್ಸ್ ಜನರಲ್ನವರಿಗೆ 25 ರಿಂದ 27 ಆಗುತ್ತೆ, ಬುಡಕಟ್ಟು ಜನಾಂಗದವರಿಗೆ 30 ಇತ್ತು 32 ವರ್ಷ ಆಗುತ್ತೆ. ಹೀಗೆ ಉಳಿದಿದ್ದೆಲ್ಲ ಅದೇನೆ ನೋಟಿಫಿಕೇಶನ್ ಏನಿತ್ತು. ಈಗಾಗಲೇ 1 ತಿಂಗಳು ಮುಂದೆ ಹಾಕಿದ್ದೇವೆ ಅರ್ಜಿ ಕೊಡಲಿಕ್ಕೆ, ಇನ್ನೂ ಕೂಡ ಅವಕಾಶ. ಕಳೆದ ತಿಂಗಳು 31ಕ್ಕೆ ಕ್ಲೋಸ್ ಆಗ್ತಿತ್ತು, ಇನ್ನೂ ಈ ತಿಂಗಳು ಪೂರ್ಣ ಕೊಡ್ಬೋದು. ಆ ರೀತಿಯಲ್ಲಿ ನೋಟಿಫಿಕೇಷನ್ ಆಗಿದೆ, ದಯವಿಟ್ಟು ಎಲ್ಲರೂ ಕೂಡ ನೋಡ್ಕೊಳ್ಬೇಕು. ಈ ಅವಕಾಶವನ್ನು ನಮ್ಮ ಯುವಕರು ಯುವತಿಯರು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಈಗ ಈಗಾಗಲೇ ನೋಟಿಫಿಕೇಶನ್ ಮಾಡಿದೆ ನಾವು 22. ಹಾಗಾಗಿ